ಮಂಜುನಾಥ್ ಗೌಡ ಬಿಜೆಪಿ ಸೇರ್ಪಡೆಗೆ ವಿರೋಧ ವಿಚಾರವಾಗಿ ಮಾಲೂರು ಮಾಜಿ ಶಾಸಕ ಮಂಜುನಾಥ್ ಗೌಡ ಜೆಡಿಎಸ್ ತೊರೆದು ಬಿಜೆಪಿ ಸೇರಲಿದ್ದರು. ಮಂಜುನಾಥ್ ಗೌಡ ಬಿಜೆಪಿ ಕಚೇರಿಗೆ ಮನವಿ ನೀಡಲು ಬಂದಿದ್ದರು, ಈಗ ವಾಪಸಾಗಿದ್ದಾರೆ. ಕಚೇರಿ ಒಳಗಡೆ ಪ್ರವೇಶಿಸಲು ನಿರಾಕರಿಸಿದ್ದಕ್ಕೆ ವಾಪಸಾಗಿದ್ದಾರೆ. ರಾಜ್ಯ ಬಿಜೆಪಿ ಕಚೇರಿಯಿಂದ ತೆರಳಿದ್ದಾರೆ ಕಾರ್ಯಕರ್ತರು. ವಾಪಸ್ ತೆರಳಿದ ನೂರಾರು ಮಾಲೂರು ಕಾರ್ಯಕರ್ತರು ಕೂಡ ಬಂದಿದ್ರು ಬಿಜೆಪಿ ಕಚೇರಿಗೆ. ಆದರೆ ಬಿಜೆಪಿ ಕಚೇರಿಯ ಒಳಭಾಗದಲ್ಲಿ ಅವರಿಗೆ ಎಂಟ್ರಿ ಇರಲಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಮಾಲೂರು ಕಾರ್ಯಕರ್ತರು ವಾಪಸ್ ತೆರಳಿದ್ದಾರೆ. ಮಂಜುನಾಥ್ ಗೌಡ ಬಿಜೆಪಿ ಸೇರ್ಪಡೆಗೆ ವಿರೋಧವನ್ನ ವ್ಯಕ್ತಪಡಿಸಲಾಗಿದೆ. ಪಕ್ಷಕ್ಕೆ ಸಮಾಧಿ ಕಟ್ಟಿ ಅದರ ಮೇಲೆ ಅವನು ಆಡಳಿತ ಮಾಡಿಕೊಳ್ತಾನೆ. ಇಲ್ಲಿ ಪಕ್ಷ ನೋಡಿ, ಈ ಪಕ್ಷಕ್ಕೆ ಬಹಳ ಇತಿಹಾಸ ಇರುವಂತ ಪಕ್ಷ ಇದು. ಇವತ್ತು ಪ್ರಪಂಚದಲ್ಲೇ ಅತಿ ಹೆಚ್ಚು ಕಾರ್ಯಕರ್ತರು ಹೊಂದಿರುವಂತ ಪಕ್ಷ ಇದು. ಯಾರ ಹಳ್ಳಿಯಲ್ಲಿ ಒಂದು ಪಕ್ಷ ಹೋಗಿಲ್ಲ. ನನ್ನಂತವರು ಲಕ್ಷಾಂತರ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಮೀರ್. ಸಮೀರ್, ಬಿಜೆಪಿ ಕಚೇರಿ ಒಳಭಾಗದಲ್ಲಿ ಕಾರ್ಯಕರ್ತರಿಗೆ ಯಾಕೆ ಬಿಡ್ಲಿಲ್ಲ, ಏನಾಯ್ತು ಅಲ್ಲಿ? ಸಭಾ, ಇದು ಏನಂತ ಹೇಳಿದ್ರೆ ಕೋಲಾರ ಜಿಲ್ಲೆಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅನ್ನೋಂಥದ್ದು ಈ ಮೂಲಕ ಸ್ಪಷ್ಟವಾಗ್ತಾ ಇರುವಂಥದ್ದು. ಏನಂತ ಹೇಳಿದ್ರೆ ಸಂಸದ ಮುನಿಸ್ವಾಮಿ ಅವರು ಈಗಾಗಲೇ ಏನೋ ಕೋಲಾರ ಜಿಲ್ಲೆಯಲ್ಲಿ ಪಕ್ಷ ಬಲಪಡಿಸಬೇಕು ಅಂತ ಹೇಳಿ ಈಗಾಗಲೇ ಏನೋ ಪ್ರಮುಖ ನಾಯಕರನ್ನ ಅಂದರೆ ವರ್ತೂರ್ ಪ್ರಕಾಶ್ ಇರಬಹುದು, ಮಾಲೂರಿನ ಮಂಜುನಾಥ್ ಗೌಡ, ಇವರಿಬ್ಬರು ಸಹ ಮಾಜಿ ಶಾಸಕರು. ಅಂದರೆ ವರ್ತೂರ್ ಪ್ರಕಾಶ್ ಪಕ್ಷೇತರಾಗಿದ್ದಾರೆ, ಇವರು ಮಂಜುನಾಥ್ ಕೋಡಿಹಳ್ಳಿ ಮಂಜುನಾಥ್, ಇವರು JDS ಪಕ್ಷದಿಂದ ಈ ಹಿಂದೆ ಶಾಸಕರಾಗಿದ್ದಂಥವರು. ಇವರನ್ನ ಪಕ್ಷಕ್ಕೆ ಎಳೆತಂದು ಅವರನ್ನ ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಏನೋ ಸಂಸದರು ಈಗಾಗಲೇ ಹೈಕಮಾಂಡ್ನಲ್ಲಿ ಕುರಿತಂತೆ ಮಾತನಾಡಿದ್ದಾರೆ. ಜೊತೆಗೆ ಮಂಜುನಾಥ್ ಗೌಡರ ಜೊತೆ ಮಾತುಕತೆ ನಡೆಸಿ ಅವರ ಪಕ್ಷ ಸೇರ್ಪಡೆಗೆ ದಿನಾಂಕ ಗುರುತಿಸಿ ಈಗಾಗಲೇ ಏನು ಮಾಲೂರಲ್ಲಿ ಇದಕ್ಕೆ ತತ್ಪೂರ್ವ ತಯಾರಿಯನ್ನುಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು. ಇದು ಈ ಹಿನ್ನೆಲೆಯಲ್ಲಿ ಏನು ಇದುವರೆಗೆ ಏನು ಪಕ್ಷದಲ್ಲಿ ನಿಷ್ಠಾವಂತರಾಗಿ ದುಡ್ಕೊಂಡು ಬಂದಿರುವಂತಹ ಏನು ಮಾಲೂರು ಬಿಜೆಪಿಯ ಪ್ರಭಾಕರ್ ಇರಬಹುದು, ವೆಂಕಟೇಶ್ ಇರಬಹುದು, ಮತ್ತೆ ಹೂಡಿ ವಿಜಯಕುಮಾರ್ ಅಂತ ಹೇಳಿ ಇವರು ಸಹ ಒಬ್ರು ಏನು MLA ಟಿಕೆಟ್ನ ಆಕಾಂಕ್ಷಿಯಾಗಿದ್ದಾರೆ ಅಂದ್ರೆ ಬಿಜೆಪಿ ಪಕ್ಷದಿಂದ. ಹೀಗಾಗಿ ಸಹಜವಾಗಿ ಮಾಲೂರು ಬಿಜೆಪಿಯಲ್ಲಿ ಈಗ ಭಿನ್ನಮತ ಸ್ಫೋಟಗೊಂಡಿರುವಂಥದ್ದು. ಸಭಾ ಅಂತ ಏನಂತ ಹೇಳಿದ್ರೆ ಈಗಾಗಲೇ ಅವರು ಒಂದು ಹಂತದಲ್ಲಿ ಈ ಬಿಜೆಪಿ ಭಿನ್ನಮತ ನಾಯಕರಿದ್ದಾರೆ, ಇವರು ಕೂಡ ಈಗಾಗಲೇ ಪಕ್ಷ ಬಿಡಬೇಕು ಅಥವಾ ಬೇಡವೋ ಅಥವಾ ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ಪೂರ್ವ ತಯಾರಿಯಲ್ಲಿ ಇದ್ದಾರೆ. ಜೊತೆಗೆ ಈಗಾಗಲೇ ಸುದ್ದಿಗೋಷ್ಠಿಯನ್ನು ನಡೆಸಿ ಬಹಿರಂಗವಾಗಿಯೇ ಸಂಸದರ ವಿರುದ್ಧ ತಮ್ಮ ಅಸಮಾಧಾನವನ್ನು ತೋರಿಸ್ಕೊಂಡಿದ್ದಾರೆ. ಜೊತೆಗೆ ಇವತ್ತು ಏನು ಮಾಲೂರಿನಿಂದ ಬೆಂಗಳೂರಿಗೆ ಏನು ಬಿಜೆಪಿಯ ಹೈಕಮಾಂಡ್ನಲ್ಲಿಗೆ ಅವರನ್ನ ಮೀಟ್ ಮಾಡಿ ಮಾತಾಡಬೇಕು ಅಂತ ಹೇಳಿ ಉದ್ದೇಶದಿಂದ ಇವತ್ತು ಬೆಂಗಳೂರಿಗೆ ತಮ್ಮ ಕಾರ್ಯಕರ್ತರ ಜೊತೆ ಅಂದರೆ ತಮ್ಮ ಅಭಿಮಾನಿ ಕಾರ್ಯಕರ್ತರು ಯಾರ್ಯಾರಿದ್ದಾರೆ ಅವ್ರ ಜೊತೆ ಇವತ್ತು ಒಂದು ಗುಂಪು ಬಿಜೆಪಿಯ ಒಂದು ಗುಂಪು ಇವತ್ತು ಬೆಂಗಳೂರಿಗೆ ಹೋಗಿರುವಂಥದ್ದು. ಸಭಾ, ಧನ್ಯವಾದ ಸಮೀರ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.